ಸರಿ 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 ಕೂತ್ಕೊಳ್ಳಿ. ನಿಮ್ಮಲ್ಲಿ ಏನು ಓದೋಕೆ ಗೊತ್ತಿಲ್ಲದೆ ಇರೋರು ಯಾರು, ಸ್ವಲ್ಪ ಗೊತ್ತಿರೋರು ಯಾರು, ಪೂರ್ತಿ ಗೊತ್ತಿರೋರು ಯಾರು ಅಂತ ನನಗೆ ಗೊತ್ತಾದ್ರೆ ನಾನು ಅವ್ರಿಗೆ ತಕ್ಕ ಪಾಠ ಮಾಡಬಹುದು. ಎಲ್ಲಿ ನಿಮ್ಮಲ್ಲಿ ಏನು ಗೊತ್ತಿಲ್ಲದಿರೋರು ಎಷ್ಟು ಜನ ಇದ್ದೀರಾ ಕೈ ಎತ್ತಿ ನೋಡೋಣ. ಇಳಿಸ್ರಿ ಕೈ ಕೆಳಗೆ. ಓ, ನಂಗೇನು ಬರೋದಿಲ್ಲ ಪಂಡಿತರೆ. ನನಗೇನು ಮಹಾ ಎಲ್ಲ ಗೊತ್ತಾ? ಅಲ್ರಿ, ಹೋಗಿ ಹೋಗಿ ಹೆಂಗಸರತ್ರ ನಮ್ಗೇನು ಗೊತ್ತಿಲ್ಲ ಅಂತ ಅದ್ ಯಾಕ್ರಿ ಹೇಳ್ಕೋಬೇಕು ರೀ? ಇಳಿಸ್ರಿ ಇಳಿಸ್ರಿ ಕೈನ ಕೆಳಗೆ. ಕೈ ಎತ್ತಿರೋರೆಲ್ಲ ಎದ್ದು ಈ ಕಡೆ ಬಂದು ಸಾಲಾಗಿ ನಿಂತ್ಕೊಳ್ಳಿ. ಯಾಕೆ ಟೀಚರ್? ಏನು ಗೊತ್ತಿಲ್ದಿರೋ ನಿಮ್ಮಂತ ಮುಟ್ಟಾಡ್ರನ್ ಕಟ್ಕೊಂಡು ರಾತ್ರಿ ಎಲ್ಲ ತಲೆ ಚಚ್ಕೊಳ್ಳೋದ್ರ ಬದಲು ನಿಮ್ಮನ್ನೆಲ್ಲ ಮನೆ ಕಳಿಸ್ಬಿಟ್ಟು ನಮಗ್ ಮಾತ್ರ ಪಾಠ ಹೇಳ್ತೀರಿ ಅಲ್ವಾ ಟೀಚರ್? ನೋ 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 ನೋ, ಅವರಿಗೆ ಮೊದ್ಲು ಪಾಠ ಹೇಳ್ಕೊಡೋದು. ಬನ್ನಿ ಸಾಲಾಗಿ ನಿಂತ್ಕೊಳ್ಳಿ, ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಿಮ್ ನಿಮ್ ಸ್ಲೇಟ್ ನಲ್ಲಿ ನೀವು 10 ಸಾರಿ ಅದನ್ನ ಬರಿಬೇಕು. ಹ್ಮ್, ಅರ್ಥ ಆಯ್ತಾ? ಈಗ ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ರ ನಿಂತ್ಕೊಳ್ಳಿ. ಅರೆ, ನಿಮ್ದು ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ. ಚಾಕ್ ಪೀಸ್. ಆ ಕಡೆ ರೀ ಪಂಡಿತರೆ, ಅನ್ಯಾಯ ನನ್ನ ಹೊಟ್ಟೆ ಮೇಲೆ ಹೊಡೆದ್ರಲ್ರಿ, ನಾನು ಆಗ್ಲೇ ಕೈ ಎತ್ತಿದ್ದಿದ್ರೆ ಆ ಸ್ಪರ್ಶ ಸುಖ ನಾಡು ಸಿಕ್ತಿತ್ತು. ಸಿಕ್ತಿ ಸುಖ ಮಣ್ಣಾಕದ್ರಲ್ರಿ. ಈಗ ತಾನೆ ಏನು ಮಹಾ ಮುಳುಗೋದ್ದು, ಹೋಗಿ ಕ್ಯೂ ನಲ್ಲಿ ನಿಂತು ಬಿಡೋಣ. ಟೀಚರ್ ಕೇಳಿದ್ರೆ ಏನಂತೀರಿ ಹೇಳೋದು? ನಮ್ಗೆ ಯಾವ್ದೋ ಜ್ಞಾನದಲ್ಲಿ ಕೈ ಇರೋದೇ ಮರ್ತೋಗಿತ್ತು, ಏನ್ ಮಾಡಕ್ಕದು? ವಯಸ್ಸಾದವ್ರಿಗೆ ಅರಳು ಮರಳು ತಿರುತ್ತಲ್ಲ ಅಂತ ಹೇಳೋದು. ಬನ್ನಿ ಬನ್ನಿ. ಟೀಚರು, ನಿಮ್ಮ ಹೆಸರು ಮೈಸೂರು ಸಿಲ್ಕ? ಮೈಸೂರು ಸಿಲ್ಕೋ ಮೈಸೂರು ಪಾಕೋ ಅದೆಲ್ಲ ಯಾಕೀಗ? ಸುಮ್ನೆ ಬರೀರಿ ಮತ್ತೆ ಇಟ್ಕೊಳ್ಳಿ ಮತ್ತೆ ಕೈ. ಯಾಕೆ? ಅಯ್ಯೋ, ನೀವು ಕೈ ಇಟ್ಕೊಂಡು ಬರ್ಸಿ ಟೀಚರ್. ಒಂದ್ಸಲ ಬೋರ್ಡ್ ಮೇಲೆ ಬರ್ದಾಯ್ತಲ್ಲ, ಅದು ನೋಡಿತಿದ್ದಿ. ಇಲ್ಲ ಟೀಚರ್, ನಾನೇ ಬರೆಯೋಕ್ ಹೋದ್ರೆ ಎರ್ರ ಬಿರ್ರಿ ಎರ್ರ ಬಿರ್ರಿ ಆಗೋಗುತ್ತೆ ಟೀಚರ್. ನೀವೇ ಕೈ ಹಿಡ್ಕೊಂಡು ಬರ್ಸಿ ಟೀಚರ್. ಹೇಳಿ. ಏ ಕೋತಿ, ಮಕ್ಕಳು ಸ್ಕೂಲಲ್ಲಿ ಪಾಠ ಕಲಿತಿರುವಾಗ ಬೆಲ್ಲೋಡ್ದು ಹಾಳು ಮಾಡ್ತೀಯಲ್ಲ, ಯಾವ ನಕ್ಷತ್ರದಲ್ಲಿ ಹುಟ್ಟಿದವಳೆ ನೀನು? ತಪ್ಪಾಯ್ತು ಸರ್, ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಮಾಡ್ಬಿಟ್ಯಾ? ನಿಮ್ಮಪ್ಪ ಈ ಊರ್ ಚೇರ್ಮನ್ರು ಅಂತ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ಕೊಂಡಿದ್ಯಾ? ನಡಿ, ನಿಮ್ಮಪ್ಪ ಹತ್ರ ನ್ಯಾಯ ಕೇಳ್ತೀನಿ. ಬೇಡ ಬೇಡ, ನಮ್ಮಪ್ಪನಿಗೆ ಗೊತ್ತಾದ್ರೆ ನನ್ ಕಾಲ್ ಮುರಿದು ಬಿಡ್ತಾರೆ ಸರ್. ದೇವ್ರಾಣಿಗೂ ಇನ್ನೊಂದ್ಸರಿ ಹೀಗ್ ಮಾಡಲ್ಲ ಸರ್. ಅವ್ಳ ಮಾತ್ ನಂಬೇಡಿ ಮೇಷ್ಟ್ರೆ, ಅವ್ರಿವ್ರ ಬಗ್ಗೋಳಲ್ಲ ಇವಳು, ಅವ್ರ ಅಪ್ಪನೇ ಇವಳು ಸರಿಯಾದ ದೆವ್ವ. ಯೋ, ಯಾಕಯ್ಯ ನಮ್ಮಪ್ಪನ ದೆವ್ವ ಅಂತ್ಯಾ? ಹೋಗಿ ಹೇಳ್ಬೇಕಾ? ನೋಡುದ್ ರಮೇಶ್ರೆ, ಬೇಡ ಮತಾಯಿ, ತಪ್ಪಾಯ್ತು. ಏಯ್, ಇನ್ನೊಂದ್ ಸಾರಿ ಸ್ಕೂಲ್ ಕಡೆ ಬರಬಾರ್ದು. ಹೋಗು ಹೋಗು. ಯೋ, ಅವಳನ್ನೇ ನೋಡ್ತೀಯಾ? ಅಕ್ಕಿ ಯಾವ್ದಿದೆ? ಸಣ್ಣಕ್ಕಿ, ಕುಸುಬ್ಲಕ್ಕಿ, ಕೆಂಪಕ್ಕಿ, ನುಚ್ಚಕ್ಕಿ, ಯಾವ್ದು ಬೇಕು? ಮಂಗಳ ಸಣ್ಣ, ಗೌರಿ ಸಣ್ಣ, ಪಲವಕ್ಕಿ ಯಾವ್ದು ಇಲ್ವಾ? ಒಳ್ಳೆ ಮಾತು ಹೇಳಿದ್ರಿ. ಇದನ್ ತಾಳಕ್ಕೆ ಊರಿನ ಜನ ಶಂಕನಾದ ಮಾಡ್ತಾರೆ. ಈಗ ನೀವ್ ಹೇಳಿದೇನ ತಂದಿಟ್ರೆ ನನ್ ತಲೆ ಮೇಲೆ ಹಾಕಬೇಕಾಯ್ತದ ಅಷ್ಟೇ. ತಗಳಿ ಸಣ್ಣಕ್ಕಿ, ಒಳ್ಳೆ ಹಳ್ಳೆ ಹಳ್ಳೆ ಹಳ್ದಂಗೆ ಹೇಳ್ತದೆ. ಇದು ಬೇಡ ಕಣಯ್ಯ, ಹೊಸ ಅಕ್ಕಿ, ಅನ್ನ ಕೊಳ ಕೊಳ ಅಂತ ಆಗೋಗ್ಬಿಡುತ್ತೆ. ಹಳೆ ಅಕ್ಕಿ ಇದ್ರೆ ಕೊಡು. ಹಳೆ ಅಕ್ಕಿ ಸ್ವಲ್ಪ ರೇಟ್ ಜಾಸ್ತಿ. ಬೇಕಾ? ಇರ್ಲಿ ಕೊಡು. ಎಷ್ಟು? ಒಂದೆರಡು ಕೆ ಜಿ ಕೊಡಯ್ಯ. ಬೇಕಾಳ ಮೇಷ್ಟ್ಗೆ 2 ಕೆ ಜಿ ಹಳೆ ಅಕ್ಕಿ ಹೇಳ್ದು ಬ್ಯಾಗ್ ಹಾಕ್ಲಾ? ಯೋ, ತೂಕ ಹಾಕೋದು ಇಲ್ಲಿ ಅಲ್ಲಲ್ಲ, ನಾನು ಊರಿಗೆಲ್ಲ ಒಳಗೆ ತೂಕ ಹಾಕೋದು. ಇಲ್ಲಿ ಅಂದ್ರೆ ಏನ್ ಅರ್ಥ? ಸರಿ, ಆ ತೂಕದ ಬಿಟ್ಟು ಕೊಡಿಲಿ. ಒಳ್ಳೆ ಮೇಷ್ಟ್ರ ಆಯ್ತಲ್ಲ, ಒಂದಾಗಿಂದ ಇದೇ ಪಂಚಾಯತಿ ಆಗೋಯ್ತು. ಗೌರ್ಮೆಂಟ್ ಸಿಲಿದೆ ಅಂತ ನೋಡಿದೆ ಅಷ್ಟೇ.
ಹಿಂಗೆ ಬಿಟ್ರೆ ಅಂಗಡಿನೇ ಜಪ್ತಿ ಮಾಡ್ಬಿಡ್ತೀಯ. ರೇ ರೇ ಮೇಷ್ಟ್ರೆ, ಏನ್ ಆಟ ಆಡ್ತಾ ಇದ್ದೀರಾ? ಇಲ್ಲಿ ನೋಡಿದ್ರೆ ಬೆಂಡೆಕಾಯಿ ಮುರಿದ್ರೆ, ಈಗ ನೋಡಿದ್ರೆ ಸೊಪ್ಪು ಕೀಳ್ತಾ ಇದ್ದೀರಲ್ಲ. ಯೋ, ನನ್ ಸೊಪ್ಪೆಲ್ಲ ಬೇಕಾಗಿಲ್ಲ ಕಣಯ್ಯ, ಹೂ ಮಾತ್ರ ಬೇಕು ಅಷ್ಟೇ. ಆ, ನಿಮ್ಮಂತ ಗಿರಾಕಿ ಒಂದ್ ನಾಲ್ಕು ಜನ ಬಂದ್ರೆ ನನ್ನ ಅಂಗಡಿ ಎತ್ತಂಗಡಿನೇ. ಲೇ ಕಾಳ, ಪೇನ್ ತೂಕ ಹಾಕ್ಲಾ, ದೊರೆನ್ ಕಳ್ಸಣ. ಏನ್ ಸರ್, ಹೆಂಗ್ಸರ್ ತರ ವ್ಯಾಪಾರ ಮಾಡ್ತೀರಲ್ಲ? ಓ ಸುಮ್ನೆ ರಮ್ಮ. ಯೋ, ಒಂದ್ ಕಾಲ್ ಕೆಜಿ ಬದನೆಕಾಯಿ, ಕಾಲ್ ಕೆಜಿ ಮೆಣಸಿನ್ಕಾಯಿ ಕೊಡಯ್ಯ. ಹಂಗೆ ಒಂದ್ ಐದಾರು ಮೊಟ್ಟೆ ಕೊಡು. ಈ ಸರ್, ನೀವ್ ಇಲ್ಲಿ ಮನೆ ಮಾಡಾಯ್ತಲ್ಲ, ನಿಮ್ ಹೆಂಡತಿನ ಯಾಕಿನ್ನು ಕರ್ಕೊಂಡ್ ಬಂದಿಲ್ಲ? ಅವಳಿಗೆ ಮೈ ಹುಷಾರಿಲ್ಲ, ಬರೋದಕ್ಕೆ ಒಂದ್ ತಿಂಗಳಾಗತ್ತೆ. ಅದೆಲ್ಲ ನಿನ್ಗೆ ಯಾಕೆ? ವ್ಯಾಪಾರ ಮಾಡ್ತಿರೋ ಮಧ್ಯ ಮಾತಾಡಿದ್ರೆ ಅಂಗಡಿ ಮೋಸ ಮಾಡ್ಬಿಡಲ್ವಾ? ಯಾರು ನಾನಾ? ಅಯ್ಯೋ ನನ್ ತಂದೆ, ನೀನು ಮೋಸ ಮಾಡದ? ತಗೋ ಮೊಟ್ಟೆನ. ಏನ್ ಮೊಟ್ಟೆ ಕಣೆ? ಇದು ನಾಟಿ ಮೊಟ್ಟೆ. ಇದು ನಾಟಿ ಮೊಟ್ಟೆನಾ? ಬಣ್ಣ ನೋಡಿದ್ರೆ ಗೊತ್ತಾಕಿಲ್ವಾ? ಫಾರ್ ಮೊಟ್ಟೆನ ಕಾಫಿ ಡಿಕಾಷನ್ ಅದ್ದಿ ನಾಟಿ ಮೊಟ್ಟೆ ಅಂತ ಹೇಳ್ತಿದ್ಯಾ? ಯಾವ ಬೇಕಾದ್ರೆ ತಗೋ, ಬೇಡದೆ ರೋಯ್ತಾ ಇರು. ಇರು ನೋಡಿ ಹೇಳ್ತೀನಿ. ಏನಿದು, ಎರಡು ಮಿಕ್ಸ್ ಆದಂಗಿದ್ಯಲ್ಲ. ಸರಿ ಇರ್ಲಿ ಬಿಡು, ತಗೊಳಯ್ಯ. 20 ರೂಪಾಯಿ 70 ಪೈಸ ಇದೆ, ಸರಿಗಿದ್ಯಾ ಲೆಕ್ಕ ಹಾಕಿ ನೋಡ್ಕೋ. ಹ್ಮ್, ಆ ನಮ್ಮ ಹಳ್ಳಿ ಸ್ಕೂಲ್ ಬಾಗ್ಲ ಹಾಕಿದ್ರೇನೆ ಎಷ್ಟೋ ಚೆನ್ನಾಗಿರೋ. ಇಷ್ಟೊಂದು ಅಲ್ಲ, ಹೆಂಗ ಕಟ್ಕೊಂಡ್ ಬಂದೆ ಇದ್ರು? ನಾನೇ ಅವಳ ಹತ್ರ ಹೋಗಿ ನಿಮ್ಮನೆ ಬೆಂಕಿ ಬಿದ್ದೋಯ್ದೆ ಅಂತ ಹೇಳ್ದೆ. ಎಡ್ನೋ ಬಿದ್ದೋ ಅಂತ ಓಡೋಟ್ರು, ನಾನು ಆರಾಮಾಗಿ ಕಿತ್ಕೊಂಡ್ ಬಂದೆ. ಏನಕ್ಕ ಬೆಳಗ್ಗೆ ಇಂದ ಕಾಣಿಸಲ್ಲ, ಎಲ್ಲೋಗಿತ್ತಕ್ಕ? ಅಕ್ಕ ಯಾಕಕ್ಕ ಒಂಥರ ಇದೆಯಾ? ಬಾಯ್ ಬಿಡಕ್ಕ. ಮನಸ್ಸೆ ಚೆನ್ನಾಗಿಲ್ಲ ಕಣೋ. ನಿನಗೂ ಮನಸ್ಸು ಸರಿ ಅಂತೀಯ, ಅವನಿಗೂ ಮನಸ್ಸು ಸರಿ ಅಂತಾನೆ, ಇಬ್ಬರಿಗೂ ಏನಾಯ್ತು? ಯಾಕೋ ನಿನಗೇನಾಯ್ತು? ನಾಳೆ ನಮ್ಮೂರಿಗೆ ಹೊಸ ಮೇಷ್ಟ್ರು ಬರ್ತಾರೆ ಅಂತಲ್ಲ, ಅದಕ್ಕೆ ಹೆದರ್ಕೊಂಡು ಹ್ಮ್ ಅಂತ ಕೂತಿದ್ದಾನೆ. ಯಾಕೆ ಎಲ್ಲ ಗೊತ್ತಿಯಾ? ಎಲ್ಲ ದಿವಸ ಮೇಷ್ಟ್ರು ಕೂತ್ಕೊಳ್ಳೋ ಜಾಗದಲ್ಲಿ ಮುಂದಿಟ್ಟ ಮೂರು ದಿವಸ ಅವನು ಹೋಗ್ಬಿಟ್ಟನೆ. ಈ ವರ್ಷನ ಮುಳ್ಳಿಟ್ಟು ಓದ್ ಹಾಳ್ ಮಾಡ್ಕೋಬಿಡ್ರು, ಮರ್ಯಾದೆಗೆ ಸ್ಕೂಲ್ಗೆ ಹೋಗ್ರು. ನಮ್ ಚೇರ್ಮನ್ ರು ನನಗ್ ಮದ್ವೆ ಮಾಡಕ್ಕೆ ಗಂಡ್ ಹುಡುಕ್ತಾ ಇದಾರೆ, ಅದಕ್ಕೆ ಮನಸ್ಸು ಕಷ್ಟವಾಗಿದೆ. ಚೇರ್ಮನ್ ರು ನಮ್ಮ ಅಪ್ಪ ಕಣೋ. ಯಾಕಕ್ಕ ನಿಂಗೆ ಮದ್ವೆ ಅಂದ್ರೆ ಆಗಲ್ವಾ? ಮದ್ವೆ ಹಿಡ್ಸುತ್ತೋ, ಗಂಡ ಹಿಡಿಸ್ಬೇಕಲ್ಲ. ಏನ್ ಸರಳಕ್ಕ, ಏನಂತ ನಿನ್ ಗಂಡ ಈಗ್ಲೂ ಹಾಗೆ ತೊಂದ್ರೆ ಕೊಡ್ತಾನ? ಈಗಿಲ್ಲ, ಪಂಡಿತನ್ ಮನೆಗ್ ಹೋಗ್ ಬಂದಾಗಿಂದ ದೆಬ್ಬಗಿದ್ದಾರೆ. ಇಲ್ದಿದ್ರೆ ಆ ಅಪ್ಪನ್ ಕಾಟ ತಡಿಯೋರ್ ಯಾರೇ? ನಿನ್ ಕಾಟ ನನಗ್ ಉಪವಾಸ. ಹೊಸ ಮದ್ವೆ ಗಂಡಿಗೆ ಎಂತದೆ ಉಪವಾಸ? ಅದೇನು ಗಂಡಸರ್ ವ್ರತ ಅಂತೆ, 3 ತಿಂಗಳು ನನ್ನ ಮುಟ್ಕೋಬೇಡ ಅನ್ಬಿಟ್ರು. ಓ, ಅದಕ್ಕೆ ನೀನ್ ದಿನ ರಾತ್ರಿ ಹೊತ್ತು ತಣ್ಣೀರ್ ಸ್ನಾನ ಮಾಡೋದು? ಅಯ್ಯೋ ಪರಿಮಳಕ್ಕ. ಏನಪ್ಪಾ ಪರಿಮಳಕ್ಕಂಗೆ? ಈ ಪೆಟ್ಗೆನ ಮೇಷ್ ನಿಮಗ್ ಕೊಟ್ಬಿಟ್ ಬಾ ಅಂತ ಹೇಳಿದ್ರು. ಏನಿದೆ ಅದ್ರಲ್ಲಿ? ಒಡವೆ ವಸ್ತ್ರ ಇದೆ. ನಮ್ಮ ಯಜಮಾನ್ರು ನನ್ ಮೈ ಮೇಲೆ ಎಷ್ಟು ಒಡವೆ ಹಾಕಿದ್ದಾರೆ ಅಂತ ನೋಡ್ ಬಂದ್ರೆ. ಪರಿಮಳ ಇಷ್ಟೊಂದು ಚಿನ್ನ ಹಿಡ್ಕೊಂಡಿದ್ಯಾ, ಚೆನ್ನಾಗಿದೆ. ನಿಜವಾಗ್ಲೂ ನಿನ್ ಗಂಡ ಹಾಕ್ಸಿದ್ದ? ನಿಮ್ ಅಪ್ಪ ಹಾಕ್ಸಿದ್ದ? ಅಪ್ಪ ಅಂತೆ ಅಪ್ಪ. 3,000 ಚಿನ್ನ ಇಟ್ಕೊಂಡು 300,000 ಮಾತಾಡ್ತಾನೆ. ಈ ಕಾಸಿನ ಸರ ನೋಡಿದ್ರೆ ಶಾರದಮ್ಮ, ಇದು ಒಂದಕ್ಕೆ ಸಾಲಲ್ಲ ನಮ್ಮ ಅಪ್ಪನ ಆಸ್ತಿ. ಇದು ನಮ್ಮ ಅಕ್ಕನ ಒಡವೆ, ನಮ್ಮ ಯಜಮಾನ್ರು ಆಸೆಯಿಂದ ಹಾಕಿದ್ದಾರೆ. ಒಂಟೆ ತರ ಇಲ್ಲಿಂದಾನೆ ಆಚೆಗ್ ತಲೆ ಬಿಡ್ತಿದ್ಯಲ್ಲ, ಅಲ್ಲೇ ಹೋಗ್ ನೋಡು, ನಿನ್ ಮಗಳ ಸಿಂಗಾರನ. ಏ, ನನ್ಗೇನ್ ಮಾನ ಮರ್ಯಾದೆ ಇಲ್ವಾ? ನಿಮ್ಮನ್ನ 3,000 ಚೇರ್ಮನ್ ಅಂತಾಳೆ ಬೀದಿ ನಿಂತ್ಕೊಂಡು, ಅವಳೇನ್ರಿ ನಾನ್ ನೋಡುದು? ಲೇ ದಡ್ಡಿ, ನಾನು ನೀನ್ ಅವಳು ನೋಡ್ಲಿ ಅಂತಾನೆ ಸಿಂಗಾರ ಮಾಡ್ಕೊಂಬಂದು ಇಲ್ಲಿ ಡಂಗೂರ ಹೊಡಿತಿದ್ದಾಳೆ. ಇನ್ ನೀನ್ ಹೋಗ್ ನೋಡ್ಲಿಲ್ಲ ಅಂದ್ರೆ ಅವಳು ಈ ಜಾಗ ಬಿಟ್ಟು ಕದ್ಲಲ್ಲ. ಹೋಗ್ ಹೋಗಿ ನೋಡ್ಕೊಂಬ. ಹ್ಮ್, ಲೇ ಪರಿಮಳ,
ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು, ಚೆನ್ನಾಗಿದೆ. ಬರ್ತೀನಿ. ಏ ಪರಿಮಳ, ಮನೆಗೆ ಹೋದ್ ಕೂಡ್ಲೆ ದೃಷ್ಟಿ ತೆಗೆಸ್ಕೋ. ಕಮಲಕ್ಕನ್ ಕೇಳೋ, ಸಳ್ಳನ್ ಕೇಳೋ, ನನ್ ದೃಷ್ಟಿನೇ ತೆಗೆಲ್ಬಿಡುತ್ತೆ. ನೋಡಿದ್ಯಾ ನನ್ನ ಗಂಡ ಹೇಗೆ ಅಂತ? ನೀನು ಮಾಡ್ತಾ ಇದ್ಯಾ 30 ವರ್ಷದಿಂದ ನಿನ್ನ ಗಂಡನ್ ಜೊತೆ ಸಂಸಾರನ. ನನ್ ಗಂಡ ನೋಡು, 3 ವಾರದಲ್ಲಿ ನನ್ನ ಚಿನ್ನದಿಂದ ಮುಚ್ಚಿಬಿಟ್ರು. ಹೇಗೋ, ನೀನ್ ಚೆನ್ನಾಗಿದ್ರೆ ಸಾಕಮ್ಮ, ಹೆತ್ತೊಟ್ಟೆ ತಣ್ಣಗಿರುತ್ತೆ. ಮಗಳಿಗಿಂತ್ಲೂ ಊಟನೇ ಮುಖ್ಯನಾ? ಏ ಊರ್ ಸುಬ್ಬಿ, ಸಾಕ್ ಹೋಗೆ ನಿನ್ ದೊಂಬರಾಟ. ಹಾಗೆ ಹೋಗ್ತಾ ಇನ್ನೂ 4 ಮನೆ ಮುಂದೆ ಕುಣಿದ್ ಬಿಟ್ಟು ಹೋಗು. ಹೋಗ್ದೆ ಇಲ್ಲೇ ಇದ್ಬಿಡ್ತೀನ? ನನಗೂ ಮನೆ ಮಠ ಗಂಡ ಮಗು ಎಲ್ಲ ಇದೆ. ಸಾರಾಯಿ ಅಂಗಡಿಗೆ ಹೋಗ್ತೀರಲ್ಲ, ಹಾಗೆ ನಮ್ಮನೆ ಮುಂದೆ ತಲೆ ಹಾಕ್ಬಿಟ್ಟು ನೋಡಿ ನಮ್ಮನೆ ಅಂದ ಚಂದ ಹೇಗಿದೆ ಅಂತ. ಆಮೇಲೆ ಬಂದು ನಿಮ್ಮನೆ ನೋಡ್ಕೊಳ್ಳಿ. ಹೋಗಿ ಚೆನ್ನಾಗಿ ಒಂದಿಷ್ಟು ಮೆಣಸಿನ ಸಾರು ಮಾಡಿಡು, ನಿಮ್ಮ ಯಜಮಾನಿಗೆ ರಾತ್ರಿ ಚಳಿ ಜ್ವರ ಬರಬಹುದು. ಹೋಗು.